ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುವ ರಿಸರ್ವ್ ಬ್ಯಾಂಕ್ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ರಿಸರ್ವ್ ಬ್ಯಾಂಕ್ ಈಗ ಮಹತ್ವದ ಎಚ್ಚರಿಕೆ ನೀಡಿದೆ ದೇಶದ ಎಲ್ಲ ಜನತೆಗೆ ಮುಖ್ಯ ಮಾಹಿತಿ ನೀಡಿದೆ ನೀವು ಯಾವುದೇ ಬ್ಯಾಂಕ್ ಖಾತೆ ಹೊಂದಿದ್ದರೂ ಕೂಡ ಈ ಮಾಹಿತಿಯನ್ನು ನೀವು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ನೀವು ಒಂದು ವೇಳೆ ಈ ವಿಷಯವನ್ನು ತಿಳಿದುಕೊಂಡಿಲ್ಲ ಅಂದರೆ ನಿಮ್ಮ ಖಾತೆಯಲ್ಲಿ ಝೀರೋ ಬ್ಯಾಲೆನ್ಸ್ ಆಗುತ್ತದೆ ಹಾಗಾಗಿ ಪ್ರತಿಯೊಬ್ಬ ಬ್ಯಾಂಕ್ ಖಾತೆದಾರರು ಈ ವಿಷಯವನ್ನು ತಿಳಿದು ಕೊಳ್ಳಬೇಕು ಇದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕೇಂದ್ರ ರಿಸರ್ವ್ ಬ್ಯಾಂಕ್ ಎಲ್ಲಾ ಬ್ಯಾಂಕ್ ವ್ಯವಹಾರ ನಡೆಸುವ ಗ್ರಾಹಕರಿಗೆ ಮುಖ್ಯ ಮಾಹಿತಿಯನ್ನ ನೀಡಿದೆ ಪ್ರತಿಯೊಬ್ಬ ಬ್ಯಾಂಕ್ ಗ್ರಾಹಕನು ಈ ನಿಯಮವನ್ನ ಪಾಲಿಸಬೇಕು ಗ್ರಾಮೀಣ ಬ್ಯಾಂಕುಗಳು ಖಾಸಗಿ ಬ್ಯಾಂಕುಗಳು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಕಾರ್ಪೊರೇಷನ್ ಬ್ಯಾಂಕುಗಳು ಎಲ್ಲಾ ಬ್ಯಾಂಕುಗಳಲ್ಲಿ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಬ್ಯಾಂಕ್ ಖಾತೆ ಹೊಂದಿರುವವರಿಗೆ ಈ ನಿಯಮವನ್ನ ತಿಳಿಸಿ ಎಲ್ಲ ಗ್ರಾಹಕರಿಗೂ ಹಾಗೂ ಬ್ಯಾಂಕುಗಳಿಗೂ ಎಚ್ಚರಿಕೆ ನೀಡಲಾಗಿದೆ ಇಂದಿನ ದಿನಮಾನಗಳಲ್ಲಿ ವಂಚನೆ ಮತ್ತು ಫ್ರಾಡನ್ನು ತಡೆಗಟ್ಟಲು ಇದೀಗ ಮಹತ್ವದ ಸೂಚನೆ ನೀಡಿದೆ ನಿಮ್ಮ ಖಾತೆ ಬ್ಯಾಲೆನ್ಸ್ ಝೀರೋ ಆಗುವ ಸಾಧ್ಯತೆ ಇದೆ ತಪ್ಪದೇ ಎಲ್ಲ ಗ್ರಾಹಕರು ಈ ನಿಯಮವನ್ನು ಪಾಲಿಸಬೇಕು ನಿಮ್ಮ ಮೊಬೈಲ್ನಲ್ಲಿ ನೀವು ಮತ್ತೆ ಮತ್ತೆ ಅಪರಿಚಿತ ಸಂಖ್ಯೆಯಿಂದ ಎಸ್ಎಂಎಸ್ ಕರೆಗಳನ್ನು ಪಡೆಯುತ್ತಿದ್ದರೆ ಆ ಕರೆಗಳು ನಿಮ್ಮ ಖಾತೆಗೆ ಸಂಬಂಧಿಸಿದ ಮಾಹಿತಿಯನ್ನು ಕೇಳುತ್ತಿದ್ದರೆ ಅಂಥವರಿಗೆ ಯಾವುದೇ ರೀತಿಯ ಒಟಿಪಿಯನ್ನು ಶೇರ್ ಮಾಡುವುದು ಸೇರಿದಂತೆ ಯಾವುದೇ ನಿಮ್ಮ ಅಕೌಂಟ್ಗೆ ಸಂಬಂಧಿಸಿದ ಗೌಪ್ಯ ಮಾಹಿತಿಯನ್ನು ನೀಡಬೇಡಿ ಎಂದು ಸೂಚಿಸಲಾಗಿದೆ ಮೊಬೈಲ್ ಬಳಕೆದಾರರು ತಮ್ಮ ಫೋನ್ನಲ್ಲಿ ಯಾವುದೇ ಅಪರಿಚಿತ ಅಪ್ಲಿಕೇಶನ್ ಅನ್ನ ಇಟ್ಟುಕೊಳ್ಳಬಾರದು ಇದಕ್ಕಾಗಿ ಸರ್ಕಾರವು ನಿಯಮವನ್ನು ಹೊರಡಿಸಿದ್ದು ಆ ಅಪ್ಲಿಕೇಶನ್ಗಳಿಂದ ದೂರ ಇರಬೇಕಾಗುತ್ತದೆ ಕ್ರೆಡಿಟ್ ಕಾರ್ಡ್ ಬಳಕೆದಾರರು ತಮ್ಮ ಒಟಿಪಿ ಹೊರತುಪಡಿಸಿ ಕಾರ್ಡ್ ಮಾಹಿತಿಯನ್ನು ಮರೆ ಮಾಡಬೇಕು ಹೆಚ್ಚಿನ ವಿದೇಶಿ ವಹಿವಾಟು ಗಳಿಗೆ ಒಟಿಪಿ ಅಗತ್ಯವಿಲ್ಲ ಆದುದರಿಂದ ಬ್ಯಾಂಕುಗಳು ಹೊಸ ನಿಯಮವನ್ನು ಹೊರಡಿಸುವಂತೆ ಆರ್ಬಿಐ ಸುತ್ತೋಲೆ ಹೊರಡಿಸಿದೆ